ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾ ಟುಟೋರಿಯಲ್ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫೋರ್ತ್ ಸೆಮ್ ಬಿ ಕಾಮ್ನ ಇಂಗ್ಲೀಷ್ ಸಬ್ಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಸೊ ಅದರಲ್ಲಿ ಓಡ್ ಆನ್ ಅ ಗ್ರೇಷಿಯನ್ ಅರ್ನ್ ಅಂತ ಹೇಳಿ ಒಂದು ಪೊಯಮ್ನ ಎಕ್ಸ್ಪ್ಲೈನ್ ಮಾಡಿ ಮಾಡ್ತಿದ್ದೀನಿ ಇದನ್ನು ಬರೆದಿರೋದು ಜಾನ್ ಕೀಟ್ಸ್ ಅವರು ಸೊ ಇದರಲ್ಲಿ ನಾನು ಫೋರ್ತ್ ಪಾರಾಸ್ನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಸೊ ನಾನು ಪ್ಲೇ ಲಿಸ್ಟಲ್ಲಿ ಒಂದ್ಸರಿ ಚೆಕ್ ಮಾಡಿ ಸೊ ಎಲ್ಲ ಇದ್ರ ರಿಲೇಟೆಡ್ ವೀಡಿಯೋಸ್ ಎಲ್ಲ ಇದೆ ಸೊ ಇವಾಗ ಲಾಸ್ಟ್ ಫಿಫ್ತ್ ಸ್ಟ್ಯಾಂಡ್ ಜನ ಈ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಸೊ ಇಲ್ಲಿ ಫಿಫ್ತ್ ಸ್ಟ್ಯಾಂಡರ್ಡಲ್ಲೂ ಕೂಡ ಪೊಯೆಟ್ ಏನು ಮಾಡ್ತಿದ್ದಾರೆ ಅಂದರೆ ಅಲ್ಲಿರುವ ಒಂದು ನ ನೋಡಿಕೊಂಡು ಅವ್ರು ಹೇಳ್ತಾ ಹೋಗ್ತಾರೆ ಏನು ಅನಿಸುತ್ತೋ ಅದನ್ನು ಹೇಳ್ತಾ ಹೋಗ್ತಾರೆ ಏನು ಅಂದರೆ ನಲ್ಲಿ ಅಂತ ನಲ್ಲಿ ಪಿಕ್ಚರ್ಸ್ ಇರುತ್ತೆ ಅಂತ ಹೇಳಿದ್ನಲ್ಲ ಆ ಪಿಕ್ಚರ್ಸ್ ಎಲ್ಲ ಹೇಗೆ ಕಾಣಿಸ್ತಿರುತ್ತೆ ಅಂದರೆ ಆ ಪಿಕ್ಚರ್ಸ್ ಬಂದು ಒಂದು ಗ್ರೀಕ್ ಅವ್ರಿಗೆ ಸಂಬಂಧಪಟ್ಟಿದ್ದ ಒಂದು ಪಿಕ್ಚರ್ಸ್ ಥರ ಕಾಣಿಸ್ತಿರುತ್ತೆ ಹಾಗೆ ಅಲ್ಲಿರುವಂತಹ ಪಿಚ್ಚರ್ಸು ಮಾರ್ಬಲ್ ಅಂದರೆ ಸ್ಟೋನ್ಸ್ ಆಗಿರ್ಬೋದು ಮಾರ್ಬಲ್ಸ್ ಆಗಿರ್ಬೋದು ಇದರಿಂದ ಡೆಕೋರೇಷನ್ ಗೊಂಡಿರುತ್ತೆ ಸೊ ಇದರಿಂದ ಹೇಗೆ ಕಾಣಿಸ್ತಿರುತ್ತೆ ಅಂದರೆ ಆ ಒಂದು ವಾ ವಾಸ್ ಇರೋದಕ್ಕೆ ತುಂಬ ಇನ್ನೂ ಜಾಸ್ತಿ ಬ್ಯೂಟಿ ಬಂದಿರೋ ಥರ ಕಾಣಿಸ್ತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿರುವಂಥ ಒಂದು ವಾಸ್ ಸೊ ಆ ವಾಸಲ್ಲಿ ತುಂಬ ಗ್ರೀನ್ ಟ್ರೀಸ್ ಇರುತ್ತೆ ಅಂದರೆ ಮರಗಳ ಪಿಕ್ಚರ್ಸ್ ಇರ್ಬೋದು ಹಾಗೆ ಅಲ್ಲಿರುವಂಥ ಒಂದು ಪಿಕ್ಚರ್ಸು ಒಬ್ಬ ಮನುಷ್ಯಂಗೆ ಸಂಬಂಧಪಟ್ಟಿದ್ದ ಪಿಕ್ಚರ್ಸ್ ಆಗಿರ್ಬೋದು ಅಂಥ ಪಿಕ್ಚರ್ಸ್ ಎಲ್ಲ ಆ ಒಂದು ವಾಸಲ್ಲಿ ಕೂಡ್ಕೊಂಡಿರುತ್ತೆ ಅಂದರೆ ಅಲ್ಲಿರುವಂಥ ಡ್ರಾಯಿಂಗ್ ಹೇಗೆ ಮಾಡಿರ್ತಾರೆ ಅಂದರೆ ಇಷ್ಟಿಗೂ ಕೂಡ ಸಂಬಂಧಪಟ್ಟಿರೋ ಒಂದು ಡ್ರಾಯಿಂಗ್ಸ್ ಆಗಿರುತ್ತೆ ಹಾಗೆ ಪೊಯೆಟ್ಟು ಆ ವಾಸ್ ಜೊತೆ ಮಾತಾಡ್ತಿರ್ತಾರೆ ಆ್ಯಂಡ್ ಅವ್ರು ಹೇಳ್ತಿರ್ತಾರೆ ಅಲ್ಲಿ ಒಂದು ಮರ ಇರುತ್ತೆ ಸೊ ಮರಕ್ಕೆ ಹೇಳ್ತಿರ್ತಾರೆ ಏನು ಅಂದರೆ ನೀನು ತುಂಬ ಕೋಲ್ಡ್ ಅಂತ ಹೇಳಿ ಹೇಳ್ತಾರೆ ಕೋಲ್ಡ್ ಅಂದರೆ ಇಲ್ಲಿ ಏನು ಅಂದರೆ ಅಲ್ಲಿರುವಂಥ ಒಂದು ಇಮೇಜಸ್ ಏನೇನೆಲ್ಲ ಒಂದು ಚಿತ್ರಗಳಿರುತ್ತೋ ಆ ಚಿತ್ರ ಯಾವತ್ತೂ ಸಹ ಮಾತಾಡೋಕೆ ಆಗಲ್ಲ ಸೊ ಅಲ್ಲಿ ಅವರು ಕೋಲ್ಡ್ ಅನ್ನೋ ವರ್ಡ್ನ ಯೂಸ್ ಮಾಡಿದ್ದಾರೆ ಹಾಗೆ ಅಲ್ಲಿರೋ ಅಲ್ಲಿರುವಂಥ ಒಂದು ಮನ್ಸ್ರು ಡ್ರಾಯಿಂಗ್ಸ್ ಏನಿರುತ್ತೋ ಅಂದರೆ ಮನ್ಸರು ಪಿಕ್ಚರ್ಸ್ ಏನಿರುತ್ತೋ ಸೊ ಅಲ್ಲಿರುವಂಥ ಒಂದು ಜನಗಳು ಯಾವತ್ತೂ ಸಹ ಮಾತಾಡೋಕ್ಕಾಗಲ್ಲ ಹಾಗೆ ಅವರು ಯಾವತ್ತೂ ಸಹ ಅವ್ರಿಗೆ ಏಜ್ ಅನ್ನೋದು ಆಗಲ್ಲ ನಾವು ಇಲ್ಲೆಲ್ಲ ಇರೋರಿಗೆಲ್ಲ ಏಜ್ ಅನ್ನೋದಿರುತ್ತೆ ಅವರು ಓಲ್ಡ್ ಏಜ್ ಆಗ್ತಾರೆ ಫಸ್ಟ್ ಹೆಂಗಿರ್ತಾರೆ ಆಮೇಲೆ ಹೋಲ್ಡ್ ಆಗ್ತಾರೆ ಆ ಥರ ಏಜಸ್ ಎಲ್ಲ ನಮಗೆ ಇರುತ್ತೆ ಬಟ್ ಅಲ್ಲಿರುವಂಥ ಒಂದು ಚಿತ್ರಕ್ಕೆ ಹೇಗಿರುತ್ತೆ ಅಂದರೆ ಅವ್ರಿಗೆ ಯಾವತ್ತೂ ಸಹ ಓಲ್ಡ್ ಏಜ್ ಅನ್ನೋದು ಆಗೋದೇ ಇಲ್ಲ ಯಾವಾಗಲೂ ಕೂಡ ಹೆಂಗಾಗೇ ಇರ್ತಾರೆ ಅಷ್ಟು ಅಂದರೆ ಅವ್ರ ಬ್ಯೂಟಿ ಅನ್ನೋದು ಯಾವತ್ತೂ ಕೂಡ ಹಳ್ಸೋಗಲ್ಲ ಅಥವಾ ಯಾವತ್ತೂ ಕೂಡ ಫೇಡ್ ಆಗಲ್ಲ ಅಂತ ಹೇಳಿ ಇಲ್ಲಿ ಪೊಯೆಟ್ ಆದವ್ರು ಹೇಳ್ತಿರ್ತಾರೆ ಹಾಗೆ ಇಲ್ಲಿ ಪೊಯೆಟ್ ಏನು ಹೇಳ್ತಾರೆ ಅಂದರೆ ನಾವು ಅಕಸ್ಮಾತ್ ವಾಸ್ ಜೊತೆ ಅಂದರೆ ನಾನು ಆಗಲೇ ಹೇಳಿದ್ನಲ್ಲ ಆದವರು ವಾಝ್ನ ಜೊತೆ ಮಾತಾಡ್ತಾ ಅವ್ರು ಕಂಪೇರ್ ಮಾಡ್ತಾ ಹೋಗ್ತಾರೆ ಸೊ ಇಲ್ಲಿ ಪೊಯೆಟ್ ಏನು ಹೇಳ್ತಿದ್ದಾರೆ ಅಂದರೆ ಈ ವಾಸಲ್ಲಿರುವಂಥ ಒಂದು ಚಿತ್ರನ ನಾವು ಕರೆಕ್ಟಾಗಿ ಅನಲೈಸ್ ಮಾಡಿದ್ರೆ ಎಲ್ಲ ಮನುಷ್ಯರು ಕೂಡ ವಾಜಕ್ಕೆ ಫ್ರೆಂಡ್ ಅನ್ನೋದಾಗ್ಬೋದು ಏನಾಗುತ್ತೆ ಅಂದರೆ ಅಲ್ಲಿರುವಂಥ ಒಂದು ಬ್ಯೂಟಿ ಏನಿದೆ ವಾಸಲ್ಲಿರುವಂಥ ಒಂದು ನಿಜವಾದ ಬ್ಯೂಟಿ ಏನಿದೆ ಅದು ಯಾವತ್ತೂ ಕೂಡ ಅಳಿಸೋಗಲ್ಲ ಹಾಗೆ ಯಾವತ್ತೂ ಕೂಡ ಫೇಡ್ ಅನ್ನೋದಾಗಲ್ಲ ಸೊ ಎಲ್ಲರೂ ಕೂಡ ಈ ಒಂದು ವಾಸ್ ಜೊತೆ ನಾವು ಫ್ರೆಂಡ್ ಆಗ್ಬೋದು ಯಾಕೆಂದ್ರೆ ಅಲ್ಲಿರುವಂಥ ಒಂದು ಜನಗಳಾಗಿರ್ಬೋದು ಅಲ್ಲಿರುವಂಥ ಒಂದು ಲವ್ವರ್ಸ್ ಆಗಿರ್ಬೋದು ಅಥವಾ ಅಲ್ಲಿರುವಂಥ ಒಂದು ಮರ ಆಗಿರ್ಬೋದು ಯಾವತ್ತೂ ಕೂಡ ಅದ್ರ ರೂಪನ ಅದು ಯಾವತ್ತೂ ಕಳ್ಕೊಳ್ಳಲ್ಲ ಹಾಗೆ ಅದ್ರ ಪ್ರೀತಿನ ಯಾವತ್ತೂ ಕಳ್ಕೊಳ್ಳಲ್ಲ ಅದು ಯಾವಾಗಲೂ ಕೂಡ ಶಾಶ್ವತವಾಗೇ ಇರುತ್ತೆ ಅಂತ ಇಲ್ಲಿ ಪೊಯೆಟ್ ಹೇಳ್ತಾರೆ ಸೊ ಇಷ್ಟು ಕೂಡ ಈ ಒಂದು ಪೊಯಮ್ ಆಗಿದೆ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಪೊಯಮ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್